ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ವೀಕ್ಷಕರೇ ದಿನದಲ್ಲಿ ನಡೆದಿರುವಂತ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ಇದೀಗ ಒಂದೊಂದೆ ಫಟಾಫಟ್ ನೋಡ್ತಾ ಹೋಗೋಣ ರಾಜ್ಯದ ಜನರಿಗೆ ಡಬಲ್ ಬಂದ್ ಶಾಕ್ ನಾಳೆ ಬೆಂಗಳೂರು ಬಂದ್ಗೆ ರೈತ ಸಂಘಟನೆಗಳು ಕರೆ ನೀಡಿವೆ ಕನ್ನಡಪರ ಸಂಘಟನೆಗಳು ಶುಕ್ರವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಕನ್ನಡಪರ ಸಂಘಟನೆಯವರು ಶುಕ್ರವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದರು ಈ ಬಗ್ಗೆ ಮಾತನಾಡಿದ ವಾಟಾಳ್ ನಾಗರಾಜ್ ಬೆಂಗಳೂರು ಬಂದ್ನಿಂದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟೋದಿಲ್ಲ ಅಖಂಡ ಕರ್ನಾಟಕ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಕಾವೇರಿ ವಿಚಾರದಲ್ಲಿ ಸರ್ಕಾರದ ಧೋರಣೆಗಳನ್ನು ಖಂಡಿಸಬೇಕು ಅಂತ ಹೇಳಿದರು कर्नाटक बंद अखंड कर्नाटक बंद याके याके उत्तर कर्नाटक जनवन कड़े कारण ऐन महदायी बेड़वा निम्हे महदायी हैदराबाद कर्नाटक बेड़वा ना मदल राज्य राज्य यदे समस्या बंद होराटी सुमार कर्नाटक बंद कूट मेरे प्रश्न इवे आ दृष्टिया इपत् तारीख बंद नमेंगे परशुराम तहसीलदार हुबली नम मुखंड ಕಾವೇರಿಗಾಗಿ ಬೆಂಗಳೂರು ಬಂದ್ ಆಗಲಿದೆ ಕನ್ನಡಪರ ಸಂಘಟನೆಗಳ ಬೆಂಬಲ ಕೋರಿದ್ದೇವೆ ಅಂತ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ ವಾಟಾಳ್ ನಾಗರಾಜ್ ನೇತೃತ್ವದ ಸಭೆಯಲ್ಲಿ ಭಾಗಿಯಾಗಿದ್ದ ಕುರುಬೂರು ಶಾಂತಕುಮಾರ್ ಬಳಿಕ ಮಾತನಾಡಿದರು ಬೆಂಗಳೂರು ಬಂದ್ಗೆ ವಾಟಾಳ್ ನಾಗರಾಜ್ ಅವರ ವಿರೋಧ ಇಲ್ಲ 150 ಕ್ಕೂ ಅಧಿಕ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ನಾಳಿನ ಬಂದ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ ನಾವು ಬಂದ್ ಮಾಡಿದೀವಿ ಈಗಾಗಲೇ ಡಿಕ್ಲೇರ್ ಆಗಿದೆ ಅವರು ಇನ್ನು ಬಂದೇ ಡಿಕ್ಲೇರ್ ಮಾಡಿಲ್ಲ इवत अधिकृत मार्ती मतलब ना मन और जोतल यारो नावेन विरोध मिल नावेन बंद हस्तक्षेप ना अद्र बेनू मतलब ना नम तीर्मान प्रकटी 150 संघटने बेबल को काशियाद इंडस्ट्रियल असोसियेशन रस्ते बदी व्यापारी ए पी एम सी मंडली रीतिया वर्तक बंद ए पी एम सी बंद बेबल को ಇನ್ನೂ ಕೂಡ 106 ಜನ ಮತ್ತೆ ವಕೀಲರ ಸಂಘದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಐನಲ್ಲಿ ಕಾವೇರಿಗಾಗಿ ನಾಳೆ ಬೆಂಗಳೂರು ಬಂದ್ಗೆ ಕರೆ ಕೊಡಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ತಮಿಳು ಭಾಷಿಕರು ಹೆಚ್ಚಿರುವ ಏರಿಯಾಗಳಲ್ಲಿ ಭದ್ರತೆ ಬಿಗಿಗೊಳಿಸಲಾಗಿದೆ ತಮಿಳುನಾಡು ಕಡೆ ಹೊರಡುವ ಬಸ್ಗಳಿಗೆ ಅತ್ತಿಬೆಲೆಗೆ ಹೋಗುವವರಿಗೆ ಎಕ್ಸ್ಕಾರ್ಟ್ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲಾಗಿದೆ ನಾಳೆ ಬಂದ್ ವಿಚಾರವಾಗಿ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರವರು ಮಾತನಾಡಿದ್ದಾರೆ ಬಂದ್ ವೇಳೆ ಯಾವುದೇ ಅನಾಹುತಗಳನ್ನು ನಡೆಯದಂತೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಅವರು ಹಾಗೆ ಯಾವುದೇ ಕಾನೂನು ಬಾಹಿರ ಅಹಿತಕರ ಘಟನೆ ನಡೆಯಬಾರದು ಸಾರ್ವಜನಿಕ ಆಸ್ತಿಗೆ ಹಾನಿಯಾಗಬಾರದು ಸರ್ಕಾರಿ ಆಸ್ತಿ ನಷ್ಟ ಆಗಬಾರದು ಅಂತ ಪ್ರತಿಭಟನಾಕಾರರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ನಮ್ಮ ಇಲಾಖೆಯವರು ಮಾಡ್ಕೊಂಡಿದ್ದಾರೆ ನಾನು ಅವರಿಗೆ ಮನವಿ ಮಾಡೋದಿಷ್ಟೇ ಒಂದು ಬಂದನ್ನ ಮಾಡಬೇಡಿ ಅಂತ ಹೇಳ್ತೀವಿ ಆದರೆ ಅವರು ಮಾಡೇ ಮಾಡ್ತಾರೆ ಆದರೂ ನಾವು ಯಾವುದೇ ರೀತಿಯ ಅಹಿತಕರವಾದ ಘಟನೆಗಳು ಆಗಬಾರದು ಸಾರ್ವಜನಿಕರ ಆಸ್ತಿಗಳು ನಷ್ಟ ಆಗಬಾರದು ಸರ್ಕಾರಿ ಆಸ್ತಿಗಳು ನಷ್ಟ ಆಗಬಾರದು ಕಾನೂನು ಬಾಹಿರವಾದಂತ ಯಾವುದೇ ಚಟುವಟಿಕೆ ಆಗಬಾರದು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡುತ್ತೇನೆ ಬೆಂಗಳೂರು ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ಬೆಂಬಲ ಸೂಚಿಸಿದೆ ಬೆಂಗಳೂರಿನಲ್ಲಿ ನಾಳೆ ಹೋಟೆಲ್ ಓಪನ್ ಇರಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ ನಾಳೆ ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ ನಗರದ 45,000 ಹೋಟೆಲ್ಗಳು ಬಂದ್ ಮಾಡಲಾಗುತ್ತೆ ಅಂತ ಬೆಂಬಲವನ್ನ ಸೂಚಿಸಿದ್ದಾರೆ ನೀರಿನ ಹೋರಾಟ ಇದು ನಮ್ಮ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಹಾಗೂ ನಮ್ಮ ರೈತರಿಗೆ ಅಗತ್ಯವಾದ ನೀರಿಗೆ ಸಮಸ್ಯೆ ಆಗಿರುವುದರಿಂದ ನಾವೆಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಲು ಇಂದು ಸಭೆ ಸೇರಿ ನಿಶ್ಚಯ ಮಾಡಿಕೊಂಡಿದ್ದೇವೆ ಆದುದರಿಂದ ನಾಳೆ ಸಂಪೂರ್ಣವಾಗಿ ಬೆಂಗಳೂರಿನ ಎಲ್ಲಾ ಹೋಟೆಲ್ಗಳು ಮುಚ್ಚಲ್ಪಿ
ಅವರ ಹೋರಾಟದಲ್ಲಿ ಭಾಗಿಯಾಗಲಿದ್ದೇವೆ. ಎಲ್ಲ ಗ್ರಾಹಕರು, ನಮ್ಮ ಕಾರ್ಮಿಕರು ಹಾಗೂ ಮಾಲೀಕರು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಇದು ನಮಗೆ ಜಯ ಸಿಗುವಂತ ಹೋರಾಟವಾಗಬೇಕು. ಯಾವುದೇ ರಾಜಕೀಯ ಬೇಳೆ ಬೇಯಿಸುವಂತ ಹೋರಾಟ ಆಗಬಾರದು. ಸಂಖ್ಯೆ ಪ್ರಕಾರ ಹೇಳುವುದಿಲ್ಲ, ಎಲ್ಲ ಹೋಟೆಲ್ಗಳು ಸುಮಾರು 30,000ಕ್ಕಿಂತ ಹೆಚ್ಚಿನ ಹೋಟೆಲ್ಗಳಿವೆ ಬೆಂಗಳೂರಿನಲ್ಲಿ ಎಲ್ಲ. ಇನ್ನು ಓಲಾ ಉಬರ್ ಚಾಲಕರ ಸಂಘ ಬಂದ್ ವಾಪಸ್ ಪಡ್ಕೊಂಡಿದೆ. ನಾಳೆಯ ಬೆಂಗಳೂರು ಬಂದ್ಗೆ ಬೆಂಬಲ ಇಲ್ಲ. ಸೆಪ್ಟೆಂಬರ್ 29ನೇ ತಾರೀಕಿನ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ, ನಾಳೆ ನಮ್ಮ ಸೇವೆಗಳು ಯಥಾಸ್ಥಿತಿಯಲ್ಲಿ ಇರ್ತವೆ ಅಂತ ಓಲಾ ಉಬರ್ ಚಾಲಕರ ಸಂಘ ಅಧ್ಯಕ್ಷ ತನ್ವೀರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟಿದ್ದೇವೆ. ಕನ್ನಡ ಪರ ಹೋರಾಟಗಾರರಿಗೆ ಅವರ ಒಂದು ಹೋರಾಟಗಳನ್ನ ಗಮನದಲ್ಲಿಟ್ಕೊಂಡು ಅವರ ಒಂದು ಮನವಿಯನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದ್ರ ಜೊತೆಗೆ ಬೆಂಗಳೂರು ಬಂದು ತುಮಾನ, ಕರ್ನಾಟಕ ಬಂದು ತುಮಾನ, ಅದನ್ನು ಸಹ ಗಮನದಲ್ಲಿ ಇಟ್ಕೊಂಡು ಅಂತಿಮವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ 2 ದಿನ ನಾವು ಬಂದ್ ಮಾಡ್ಲಿಕ್ಕಾಗಲ್ಲ. ಕನ್ನಡ ಪರ ಹೋರಾಟಗಾರರು ಕರೆದಿರ್ತಕ್ಕಂಥ ಹೋರಾಟಗಳಿಗೆ ನಾವು ಪ್ರತಿ ಬಾರಿ ಬೆಂಬಲ ಕೊಟ್ಟಿದ್ದೇವೆ. ಸೊ ಹಾಗೆ 29ಕ್ಕೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಕೊಟ್ಟಿರ್ತಕ್ಕಂಥ ಕರೆ ನೀಡಿರ್ತಕ್ಕಂಥ ಬಂದ್ಗೆ ಬೆಂಬಲ ಇದೆ. ಅದ್ರ ಜೊತೆನಲ್ಲೇ ಬೆಂಗಳೂರು ಬಂದ್ ಮಾಡೋದ್ರ ಪ್ರಯೋಜನ ಇಲ್ಲ. ಕರ್ನಾಟಕ ಬಂದ್ ಆದಾಗ ಎಲ್ಲಾ ಕಡೆ ಬಿಸಿ ಮುಟ್ಟುತ್ತೆ. ಸೊ ಆ ಒಂದು ಉದ್ದೇಶದಿಂದ 29ರ ಬಂದ್ಗೆ ಸಂಪೂರ್ಣ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಾಳೆ. ಇನ್ನು ಕಾವೇರಿಗಾಗಿ ಮಂಗಳವಾರ ಬೆಂಗಳೂರು ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿದ್ದು, ಬಂದ್ಗೆ ಬಿಎಂಟಿಸಿ ನೌಕರರ ಸಂಘ ಬೆಂಬಲ ಕೊಟ್ಟಿದೆ. ಮಂಗಳವಾರ ಬಿಎಂಟಿಸಿ ಬಸ್ ರಸ್ತೆಗೆ ಇಳಿಯೋದಿಲ್ಲ. ಬಿಎಂಟಿಸಿಯ ಎಲ್ಲಾ ಘಟಕಗಳಿಂದಲೂ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಲಾಗಿದೆ. ಇನ್ನು ರಾಜ್ಯ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಅನಂತ ಸುಬ್ಬಾರಾವ್ ಮಾತನಾಡಿದ್ದು, ಬೆಂಗಳೂರು ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಾವು ಇದಕ್ಕೆ ಮಧ್ಯೆ ಪ್ರವೇಶ ಮಾಡಲ್ಲ, ನೀವು 5,000 ಕ್ಯೂಸೆಕ್ಗೆ ಎಣಿ ಬಿಡಿ ಅಂತ ಹೇಳಿದ್ರು, ಭಾಳ ಅನ್ಯಾಯ ಮಾಡಿದೆ. ಬೆಂಗಳೂರಿನವರೆಗೂ ನೀರು ಬೇಕು. ಆದರೆ ನಾವು ನಮ್ಮ ಫೆಡರೇಷನ್ ವತಿಯಿಂದ ನಿನ್ನೆ ಕರೆ ಕೊಟ್ಟಿದ್ದೀವಿ. ಕನ್ನಡ ಪರ ಸಂಘಟನೆಗಳು, ಹಲವಾರು ರಾಜಕೀಯ ಪಕ್ಷಗಳು ಈ ರಾಜ್ಯದ ಹಿತಾಸಕ್ತಿ ಕಾಪಾಡೋದಕ್ಕೋಸ್ಕರ ಬಂದ್ ಕರೆ ಕೊಟ್ಟಿದ್ದಾರೆ, ನಾವು ಭಾಗವಹಿಸಿದ್ದು ಕರೆ ಕೊಟ್ಟಿದ್ದೀವಿ. ಇನ್ನು ಬೆಂಗಳೂರು ಬಂದ್ಗೆ ಬಿಎಂಟಿಸಿ ನೌಕರರು ಬೆಂಬಲ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬಿಎಂಟಿಸಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಹಿನ್ನೆಲೆ ಮಂಗಳವಾರ ನೌಕರರ ಕಡ್ಡಾಯ ಹಾಜರಾತಿಗೆ ಸೂಚಿಸಲಾಗಿದೆ. ಈ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನಾಳೆ ಬಸ್ಗಳ ಬಂದ್ ಬಗ್ಗೆ ಯೂನಿಯನ್ ತೀರ್ಮಾನಿಸುತ್ತೆ. 2 ದಿನ ಬಂದ್ ಮಾಡುವುದರಿಂದ ಜನರಿಗೆ ಸಮಸ್ಯೆ ಆಗಲಿದೆ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದು ವಿರೋಧಿಸಿ ರೈತ ಮತ್ತು ಕನ್ನಡ ಪರ ಸಂಘಟನೆಗಳು ನಾಳೆ ಬಂದ್ಗೆ ಕರೆ ನೀಡಿದ್ದು, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡಲು ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಪ್ರತಿಭಟನೆಗೆ ನಾವು ಅಡ್ಡಿಪಡಿಸೋದಿಲ್ಲ. ಆದರೆ ನೀರಿನ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ನವರು ರಾಜಕೀಯ ಮಾಡುತ್ತಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆ ಇದೆ. ಕೋರ್ಟ್ನಲ್ಲಿ ನಮ್ಮ ಕರ್ನಾಟಕದ ಪರ ವಕೀಲರು ಸಮರ್ಥವಾಗಿ ವಾದ ಮಂಡಿಸಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಅದನ್ನು ಅಡ್ಡಿಪಡಿಸಕ್ಕೆ ಹೋಗಲ್ಲ, ಆದರೆ ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜೀನಾಮೆ ಕೊಟ್ಟು ಅವ್ರು ಹೇಳ್ತಾರೆ. ಮತ್ತೆ ರಾಜಕೀಯ ಮಾಡ್ತಾವ್ರೆ ಅಂತಂದ್ರೆ ಇನ್ನೇನು ಹೇಳ್ತಾರೆ? ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಹೇಳಿದ್ರೆ ಹಂಗ. ನಾಳೆ ಬೆಂಗಳೂರು ಬಂದ್ 29ಕ್ಕೆ ಕರ್ನಾಟಕ ಬಂದ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋಕೆ, ರಾಜ್ಯದ ಹಿತ ಕಾಪಾಡೋಕೆ ನಾವು ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ. ನಮ್ಮ ನೆಲ, ಜಲ, ಭಾಷೆ ಎಲ್ಲರನ್ನ ಉಳಿಸಿಕೊಳ್ಬೇಕು. ಯಾವುದೇ ಪಾರ್ಟಿ ಆದರೂ ಉಳಿಸಿಕೊಳ್ಬೇಕು. ನಿಮ್ಮ ಹೋರಾಟಕ್ಕೆ ನಾವು ಅಡಚಣೆ ಮಾಡೋದಿಲ್ಲ. ಆದರೆ ಎಲ್ಲರೂ ಶಾಂತಿ ಕಾಪಾಡಬೇಕು, ಜನರಿಗೆ ತೊಂದರೆ ಆಗಬಾರದು ಅಂತ ಮನವಿ ಮಾಡಿದ್ದಾರೆ. ನಾವು ನಮ್ಮ ರಾಜ್ಯದ ಹಕ್ಕು ಉಳಿಸಲು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದರು. ಕಾವೇರಿ ಪ್ರತಿಭಟನೆಯ ಕಾವು ಜೋರಾಗಿದ್ದು ಕಾವೇರಿ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ತವರು ಕ್ಷೇತ್ರ ರಾಮನಗರದಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ನಾಯಕರು ತಯಾರು ನಡೆಸಿದ್ದಾರೆ. ಮೇಕೆದಾಟುವಿನಿಂದ ಡಿಕೆಶಿ ಪಾದಯಾತ್ರೆ ಮಾಡಿದ್ರು. ಈ ಹಿನ್ನೆಲೆ ಬಿಜೆಪಿ ಮೇಕೆದಾಟುವಿನಿಂದ ಪ್ರೊಟೆಸ್ಟ್ಗೆ ಮುಂದಾಗಿದ್ದು ಬಳಿಕ ರಾಮನಗರಕ್ಕೆ ಶಿಫ್ಟ್ ಮಾಡಲಿದೆ. ರಾಮನಗರ ಜೊತೆಗೆ ಮಂಡ್ಯದಲ್ಲೂ ಯಡಿಯೂರಪ್ಪ ಬೊಮ್ಮಾಯಿ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಮತ್ತೊಂದು ಕಡೆ ನಾಳೆ ವಿವಿಧ ಸಂಘಟನೆಗಳಿಂದ ರಾಮನಗರ ಬಂದ್ಗೂ ಕರೆ ನೀಡಲಾಗಿದೆ.
ಕಾವೇರಿ ವಿಚಾರಕ್ಕೆ ತೀವ್ರಗೊಂಡಿದೆ ಹೋರಾಟ. ಬೆಂಗಳೂರಿನ ಕಾವೇರಿ ಭವನದ ಬಳಿ ಪ್ರತಿಭಟನೆ ಮಾಡಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿಟಿ ರವಿ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಡಿಕೆಶಿ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡುತ್ತಿದ್ದಾರೆ. ತಮಿಳುನಾಡು ಜೊತೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಇದರಿಂದ ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದರು. ಮುಂದಾಗುವಂತ ಅನಾಹುತವನ್ನ ಎದುರಿಸೋದಕ್ಕೆ ಈಗಲೇ ಸಿದ್ಧತೆ ಮಾಡ್ಕೊಳ್ಳಿ. ನೀರು ನಿಲ್ಲಿಸಿ, ತಮಿಳ್ನಾಡಿಗೆ ಹರಿಸ್ತಾ ಇರುವಂತ ನೀರನ್ನ ನಿಲ್ಲಿಸಿ. ಮಳೆ ಬಂದು ಡ್ಯಾಮ್ ಭರ್ತಿ ಆದ್ರೆ ಎಲ್ಲ ಗೇಟು ಓಪನ್ ಮಾಡಿ ಬಿಡಿ. ಆದ್ರೆ ಈಗ ಕುಡಿಯಕ್ಕೂ ನೀರಿಲ್ಲದೆ ಇದ್ದಾಗ ನೀವು ನಿಲ್ಲಿಸಿ ಅನ್ನೋದು ನಮ್ಮ ಆಗ್ರಹ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಮೌರ್ಯ ಸರ್ಕಲ್ನಿಂದ ರ್ಯಾಲಿ ನಡೆಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮುತ್ತಿಗೆಯನ್ನು ಹಾಕಿ ಪ್ರತಿಭಟಿಸಿದ್ದಾರೆ. ಮುತ್ತಿಗೆಗೆ ಮುಂದಾದರೆ ವಶಕ್ಕೆ ಪಡೆಯುವುದಾಗಿ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಬಿಂದಿಗೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಫೋಟೋವನ್ನು ಅಂಟಿಸಿ ಪ್ರದರ್ಶನ ಮಾಡಿದರು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಪ್ಪು ಪಟ್ಟಿ ಹಾಗೂ ಕೊಡ ಹಿಡಿದು ಕಿಡಿಕಾರಿದರು. ರಾಮನಗರ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರಗೊಳಿಸಲು ಬಿಜೆಪಿ ನಿರ್ಧಾರ ಮಾಡಿದೆ. ಇದರ ಬೆನ್ನಲ್ಲೇ ಹೋರಾಟದ ಸ್ವರೂಪದ ತೀರ್ಮಾನ ಮಾಡಲು ನಳಿನ್ ಕುಮಾರ್ ಕಟೀಲ್ ಸಭೆ ನಡೆಸಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಬೆಂಗಳೂರು ಭಾಗದ ಶಾಸಕರು ಹಾಗೂ ಸಂಸದರ ಜೊತೆ ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ರಾಮನಗರ ಹಾಗೂ ಮಂಡ್ಯದಲ್ಲಿ ಪ್ರತ್ಯೇಕ ಹೋರಾಟ ಮಾಡುವ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹಾಗೂ ಮೇಕೆದಾಟು ಪಾದಯಾತ್ರೆ ಮಾಡಿದ್ದ ಡಿಕೆಶಿಗೆ ತಾವರಲ್ಲೇ ಕಾವೇರಿ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಸಿದ್ದತೆ ನಡೆಸ್ತಾ ಇದೆ. ಮಂಡ್ಯದಲ್ಲಿ ಜೋರಾಗ್ತಾ ಇದೆ ಕಾವೇರಿ ಕಿಚ್ಚು. ಇವತ್ತು ಹೋರಾಟಕ್ಕೆ ಬಿಜೆಪಿ ಶಾಸಕರಾದ ಬಿವೈ ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ್ ಬೆಂಬಲಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ನಾಯಕರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡಿದರು. ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿದರು. ಈಗ ಇವರ ಬದ್ಧತೆ ಏನಾಗಿದೆ ಅಂತ ಪ್ರಶ್ನೆ ಮಾಡಿದರು. ಸರ್ಕಾರ ಈ ನಾಡಿನ ರೈತರಿಗೆ ಮೋಸ ಮಾಡಿದೆ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಶಿವಮೊಗ್ಗದಲ್ಲೂ ಕಾವೇರಿ ಕಿಚ್ಚು ಜೋರಾಗಿದ್ದು ತೀರ್ಥಹಳ್ಳಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಕಡಪೆ ಕಾರ್ಯಕರ್ತರು ಆಕುಂಬೆ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ರು, ಆದರೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಕಾವೇರಿ ಹೋರಾಟ ತೀವ್ರಗೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಆಗ್ರಹಿಸಿ ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿವೆ. ಹಾಸನಕ್ಕೆ ನೀರಿಲ್ಲ, ಇಂತಹ ಸಮಯದಲ್ಲಿ ತುಮಕೂರಿಗೆ ಹೆಚ್ಚಿನ ನೀರು ಬಿಟ್ಟಿದ್ದಾರೆ. ಬೇರೆ ಜಿಲ್ಲೆಯ ಸಚಿವರು ಉಸ್ತುವಾರಿಯಾದರೆ ನಮ್ಮ ಜಿಲ್ಲೆಯ ಹಿತ ಕಾಯೋದಿಲ್ಲ ಅಂತ ಸಚಿವ ರಾಜಣ್ಣ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಹೇಮಾವತಿ ಜಲಾಶಯದ ಮುಂದೆ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಜಮಾಯಿಸಿದ್ರು. ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಸಿದ್ದತೆ ನಡೆಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ಖಂಡಿಸಿ ಚಾಮರಾಜನಗರದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನಾಕಾರರು ನಡು ರಸ್ತೆಯಲ್ಲೇ ಗಂಟೆ ಬಾರಿಸಿ ರಾಜ್ಯ ಸರ್ಕಾರಕ್ಕೆ ಕಿವಿ ಮೂಗು ಬಾಯಿ ಏನೂ ಇಲ್ಲ ಅಂತ ಈ ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸಿದರು. ಕಾವೇರಿ ಹೋರಾಟದ ಬಗ್ಗೆ ನಟ ದರ್ಶನ್ ಮೌನ ಮುರಿದಿದ್ದಾರೆ. ಕಾವೇರಿ ಅಂದಾಗ ನಾವು ಮಾತ್ರ ಕಾಣೋದಾ ಅಂತ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್, ಸುದೀಪ್, ಶಿವಣ್ಣ, ಯಶ್ ಮಾತ್ರ ಕಾಣೋದಾ? ತಮಿಳು ಚಿತ್ರ ಕರ್ನಾಟಕದಲ್ಲೇ ಕೋಟಿ ಕೋಟಿ ಮಾಡ್ತು. ಕರ್ನಾಟಕದಲ್ಲೇ ಒಬ್ಬ ವಿತರಕ ಕೋಟಿ ಕೋಟಿ ಮಾಡಿದ್ರು, ಅವ್ರಿಗೆ ಯಾಕೆ ನೀವು ಕೇಳಲ್ಲ? ನಾವು ಮಾತ್ರ ಕಾಣೋದಾ ಅಂತ ದರ್ಶನ್ ಪ್ರಶ್ನಿಸಿದ್ದಾರೆ. ಆರು ಕೋಟಿಗೆ ತಗೊಂಡ, 36-37 ಕೋಟಿ ಮಾಡ್ದ ಇಲ್ಲಿ. ಏನ್ ತಮಿಳ ನೋಡಿದ್ರು ಅದನ್ನ? ಕರ್ನಾಟಕದಿಂದ 36-37 ಕೋಟಿ ಹೋಯ್ತು ಸ್ವಾಮಿ. ಯಾಕೆ ಅವ್ರ ಮತ್ತ ಒಂದ್ ಕ್ಯೂಟ್ ಕೇಳಲಿಲ್ಲ, ಅವ್ರ ಬಾಯಿ ಬಂದ್ ಮಾಡ್ಲಿಲ್ಲ? ಭದ್ರಾ ಡ್ಯಾಮ್ ಇಂದ ನೀರು ಹರಿಸುವುದನ್ನ ನಿಲ್ಲಿಸಿದ್ದಕ್ಕೆ ರೈತ ಒಕ್ಕೂಟ ಪ್ರತಿಭಟನೆ ನಡೆಸ್ತಾ ಇದ್ದು ದಾವಣಗೆರೆ ಬಂದ್ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ಪ್ರತಿಭಟನಾ ಕಾವು ಜೋರಾಗ್ತಾ ಇದೆ. 100 ದಿನ ನೀರು ಕೊಡೋದಾಗಿ ಹೇಳಿದ ಪ್ರಾಧಿಕಾರ 40 ದಿನ ಮಾತ್ರ ನೀರು ಹರಿಸಿ ಡ್ಯಾಂ ಗೇಟ್ ಬಂದ್ ಮಾಡಿದೆ. ಇದನ್ನ ಖಂಡಿಸಿ ರೈತರು ಬೀದಿಗಿಳಿದಿದ್ದಾರೆ. ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ.
ಇನ್ನುಳಿದ 15 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸ ಯಾರೂ ಮಾಡಿಲ್ಲ. ಒಂದು ಟ್ಯಾಂಕರ್ಗಳು ಕೊಡೋರು ಇರ್ಬೋದು, ಅವ್ರಿಗೆ ಯಾವ ರೀತಿ ನೀರಿನ ಸೌಲಭ್ಯ ಕೊಡ್ತೀವಿ ಅಂತ ಇನ್ನೂ ಯಾರು ಮಾತಾಡ್ತಾರೆ. ಕಾವೇರಿ ನೀರು ಬಿಡುಗಡೆ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಖಂಡರು ಟೀಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಯ್ಯೋ, ಬಿಜೆಪಿಯವರ ಮಾತೆ ಯಾಕೆ ಕೇಳೋಕೆ ಹೋಗ್ತೀರಿ? ಅವರೆಲ್ಲ ಎಡಬಿಡಂಗಿ ನಾಯಕರು, ಇವರಿಗೂ ಹೋಗಿ ಪ್ರಧಾನಿ ಮುಂದೆ ಮಾತನಾಡುವ ತಾಕತ್ತಿಲ್ಲ. ಬಿಜೆಪಿಯವರು ಯಾರಾದರೂ ನೆಲ ಜಲದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾರ? ಮಾಧ್ಯಮದವರ ಮುಂದೆ ಮಾತನಾಡ್ತಾರೆ ಅಷ್ಟೇ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಯಾರು ಕೂಡ ಹೋರಾಟವನ್ನ ಮಾಡ್ತಿಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರೋದು ಅಂತ ವ್ಯಂಗ್ಯ ಮಾಡಿದ್ದಾರೆ. ಇತ ಕಾವೇರಿ ನೀರಿನ ವಿವಾದ ವಿಚಾರದಲ್ಲಿ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದು, ಸರ್ಕಾರ ಸಮರ್ಪಕವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿದೆ, ಇದರಲ್ಲಿ ಎಳ್ಳಷ್ಟು ಸಮಸ್ಯೆ ಇಲ್ಲ. ಆದರೆ ದುರಾದೃಷ್ಟವಶಾತ್ ಸುಪ್ರೀಂ ಆದೇಶ ಕೊಟ್ಟಿಲ್ಲ. ನಮ್ಮ ಫೆಡರಲ್ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಅಂತಿಮ, ಆದರೂ ನಾವು ಇನ್ನೊಮ್ಮೆ ಮರು ಪರಿಶೀಲನೆ ಅರ್ಜಿಯನ್ನು ಹಾಕುವ ಬಗ್ಗೆ ಚಿಂತನೆಯನ್ನ ನಡೆಸಿದ್ದೇವೆ ಅಂತ ರಾಜಣ್ಣ ಹೇಳಿಕೆಯನ್ನು ಕೊಟ್ಟರು. ದಾವಣಗೆರೆ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಭದ್ರಾದಿಂದ ನೀರು ಸ್ಥಗಿತಗೊಳಿಸಿದ ಹಿನ್ನೆಲೆ ನಾಳೆ ದಾವಣಗೆರೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ದಾವಣಗೆರೆ ಭಾರತೀಯರ ರೈತ ಒಕ್ಕೂಟ ಬಂದ್ಗೆ ಕರೆಯನ್ನ ನೀಡಿದ್ದು ನಾಳೆ ಸಂಪೂರ್ಣ ದಾವಣಗೆರೆ ಸ್ತಬ್ಧವಾಗಲಿದೆ. ಬಂದ್ಗೆ ರೈಸ್ ಮಿಲ್ ಮಾಲೀಕರು, ಎಲ್ಲ ಅಂಗಡಿ ಮುಂಗಟ್ಟು, ಹೋಟೆಲ್ ಮಾಲೀಕರು ಬೆಂಬಲವನ್ನ ನೀಡುವಂತೆ ರೈತ ಸಂಘಟನೆ ಮನವಿ ಮಾಡಿದೆ. ಮೈಸೂರಿನಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಮುಂದುವರೆದಿದೆ. ಲಕ್ಷ್ಮೀಪುರಂನ ಮಾಧವ ಕೃಪದಲ್ಲಿ ವರುಣನಿಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸುಮಾರು 20 ಯತಿಗಳು ವರುಣ ಪೂಜೆಯಲ್ಲಿ ಭಾಗಿಯಾಗಿದ್ದು ಚಂದ್ರಯಾನ 3 ಯಶೋಗಾಥೆ ಬಿಂಬಿಸುವ ಗಣಪನ ಪ್ರತಿಷ್ಠಾಪನೆ ಮಾಡಿ ಮಳೆಗಾಗಿ ಯತಿಗಳು ಸಾಮೂಹಿಕ ಪ್ರಾರ್ಥನೆಯನ್ನು ನಡೆಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿಯ ಒಕ್ಕಲಿಗ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿದವರಿಗೆ ಈಗ ಸಂಕಟ ಎದುರಾಗಿದೆ. ಕಳೆದ ಚುನಾವಣೆಯಲ್ಲಿ HDK ಅವರನ್ನ ಬಿಜೆಪಿ ಒಕ್ಕಲಿಗ ನಾಯಕರಂತ ಅಶ್ವಥ್ ನಾರಾಯಣ್, ಸಿಟಿ ರವಿ, ಆರ್ ಅಶೋಕ್ ಟಾರ್ಗೆಟ್ ಮಾಡಿದ್ರು. ಈಗ ಮೈತ್ರಿಯಿಂದಾಗಿ ಕುಮಾರಸ್ವಾಮಿಗೆ ಹೆಚ್ಚು ಲಾಭ, ಮೈತ್ರಿಯಿಂದ ನಮಗೇನು ಲಾಭ ಇಲ್ಲ ಅಂತ ಬಿಜೆಪಿ ಒಕ್ಕಲಿಗ ನಾಯಕರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇನ್ನು ಜೆಡಿಎಸ್ ಜೊತೆ ಮೈತ್ರಿ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿದೆ. ಹೈಕಮಾಂಡ್ ಸೂಚನೆಯಂತೆ ಭಿನ್ನಮತ ಶಮನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅಸಮಾಧಾನಿತ ಜೊತೆ BSY ಬೊಮ್ಮಾಯಿ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಸನದ ಪ್ರೀತಮ್ ಗೌಡ ಹಾಗೂ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಜೊತೆಗೂ ಚರ್ಚೆಯನ್ನ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಅನಿವಾರ್ಯತೆ ವಿವರಿಸಿ ಬಿಜೆಪಿ ನಾಯಕರು ಮನವೊಲಿಕೆಯ ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾತುಕತೆ ಬೆನ್ನಲ್ಲೇ ಇಂದು ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿದ್ರು. ನಿಖಿಲ್ಗೆ ಬಿಜೆಪಿ ಶಾಸಕ ಮುನಿರತ್ನ ಸಾಥ್ ಕೊಟ್ರು. ದೆಹಲಿಯಲ್ಲಿ ನಡೆದ ಮಾತುಕತೆ ಬಗ್ಗೆ ನಿಖಿಲ್ BSYಗೆ ಮಾಹಿತಿಯನ್ನು ಕೊಟ್ರು. ಈ ನಡುವೆ ಕುಮಾರಸ್ವಾಮಿ ಮನೆಗೆ ಭೇಟಿ ನೀಡಿ ಮಾತನಾಡುವುದಾಗಿ ಯಡಿಯೂರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಎಂದು ಒತ್ತಾಯಿಸಿ ಈಗಾಗಲೇ ರೈತಪರ ಸಂಘಟನೆಗಳು ಇದೇ ಮಂಗಳವಾರ ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಆದರೆ ಬರೀ ಬೆಂಗಳೂರು ಬಂದ್ ಯಾಕೆ? ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಪ್ರತಿಭಟನಾ ಕಾವು ಜೋರಾಗಿದ್ದು ಪ್ರತಿಭಟನಾಕಾರರು ಬಸ್ಗಳನ್ನು ತಡೆದು ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಬಸ್ ನಿಲ್ಲಿಸದಿದ್ದರೆ ಬಸ್ಗೆ ಬೆಂಕಿ ಇಡೋದಾಗಿ ಬೆದರಿಕೆ ಹಾಕಿದ್ರು. ರೈತರ ಹೋರಾಟಕ್ಕೆ ಬಿಜೆಪಿ ಮುಖಂಡರು ಬೆಂಬಲ ನೀಡಿದ್ದಾರೆ. ಮಾಜಿ ಮೇಯರ್ ಅಜಯ್ ಕುಮಾರ್ ಹಣ್ಣಿನ ಅಂಗಡಿ ಬಂದ್ ಮಾಡುವಂತೆ ಹಣ್ಣನ್ನ ನೆಲಕ್ಕೆ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ ಅಂಗಡಿ ಮುಂಗಟ್ಟು ಹಾಗೂ ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸುತ್ತಿದ್ದಾರೆ. ಸರ್ಕಾರಿ ಖಾಸಗಿ ಬಸ್ಗಳು ಬಂದ್ ಆಗಿದ್ದು ಪ್ರಯಾಣಿಕರು ಪರದಾಡಿದರು. ಇನ್ನು ದಾವಣಗೆರೆ ಬಂದ್ ಹೋರಾಟದ ವೇಳೆ ರೈತ ಮುಖಂಡ ಅಸ್ವಸ್ಥ ನಾಗೇಶ್ವರ್ ರಾವ್ ಏಕಾಏಕಿ ಕುಸಿದ್ ಬಿದ್ದಿದ್ರು. ತಕ್ಷಣ ಪೊಲೀಸರು ಆಂಬ್ಯುಲೆನ್ಸ್ ಅನ್ನು ಕರೆಸಿ ಅವರನ್ನು ಆಸ್ಪತ್ರೆಗೆ ರವಾನಿಸಿದರು.
ಬರಪೀಡಿತ ತಾಲೂಕು ಘೋಷಣೆಗೆ ಒತ್ತಾಯಿಸಿ ಇವತ್ತು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಬಂದ್ಗೆ ಕರೆ ನೀಡಲಾಗಿದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆ ಶುರುವಾಗಲಿದೆ. ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಿದ್ದಾರೆ. ಈಗಾಗಲೇ ಪಟ್ಟಣದಲ್ಲಿ ಮಾರುಕಟ್ಟೆ, ಅಂಗಡಿ ಮುಂಗಟ್ಟು, ವ್ಯಾಪಾರ ವಹಿವಾಟು ಬಂದ್ ಆಗಿದೆ. ಬಂದ್ ಹಿನ್ನೆಲೆ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕೋಲಾರದಲ್ಲಿ ಸಂಸದ ಶಾಸಕರ ನಡುವೆ ಗಲಾಟೆ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮುಂದೆಯೇ ಕೋಲಾರ ಸಂಸದ ಮುನಿಸ್ವಾಮಿ, ಶಾಸಕ ನಾರಾಯಣಸ್ವಾಮಿ ವಾಗ್ಯುದ್ದ ನಡೆಸಿದರು. ಭೂಗಳ್ಳರನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಿ ಅಂತ ಸಂಸದ ಮುನಿಸ್ವಾಮಿ ಉಸ್ತುವಾರಿ ಸಚಿವರನ್ನ ಪ್ರಶ್ನಿಸಿದ್ರು. ಈ ವೇಳೆ ನಾರಾಯಣಸ್ವಾಮಿ ಏಕವಚನದಲ್ಲೇ ವಾಗ್ದಾಳಿ ಮಾಡಿದರು. ಇಬ್ಬರನ್ನು ಸಚಿವ ಭೈರತಿ ಸುರೇಶ್, ಎಸ್ಪಿ ನಾರಾಯಣ್ ಸಮಾಧಾನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುನಿಸ್ವಾಮಿ ಹೊರನಡೆದರು. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಸೀಟು ಹಂಚಿಕೆ ಫೈನಲ್ ಆಗಿಲ್ಲವಾದರೂ ಕೋಲಾರ ಕ್ಷೇತ್ರಕ್ಕೂ ಜೆಡಿಎಸ್ ಡಿಮ್ಯಾಂಡ್ ಇಟ್ಟಿದೆ ಎನ್ನಲಾಗಿದೆ. ಈ ಸಂಬಂಧ ಕೋಲಾರದಲ್ಲಿ ಮಾತನಾಡಿದ ಸಂಸದ ಮುನಿಸ್ವಾಮಿ, ಹೈಕಮಾಂಡ್ನ ಯಾವುದೇ ತೀರ್ಮಾನಕ್ಕೆ ನಾನು ಬದ್ಧ. ಜೆಡಿಎಸ್ನವರು ಯಾವ ಕ್ಷೇತ್ರವಾದರೂ ಕೇಳಲಿ, ರಾಜ್ಯದಲ್ಲಿನ 50% ಭ್ರಷ್ಟ ಸರ್ಕಾರ ತೊಲಗಿಸಲು ಮೈತ್ರಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ 28 ಸ್ಥಾನದಲ್ಲಿ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ಆಕ್ರೋಶವನ್ನ ಹೊರಹಾಕಿದರು. ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೇವದುರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಸತತವಾಗಿ ನನಗೆ ಕಾಟ ನೀಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ನನ್ನ ಮೇಲೆ ಮತ್ತು ನನ್ನ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದರು. ಜೆಡಿಎಸ್ ಕಾರ್ಯಕರ್ತರಿಗೆ ಬಿಜೆಪಿಯವರು ಚಪ್ಪಲಿಯಿಂದ ಹೊಡೆಯೋದಾಗಿ ಹೇಳಿದರು ಅಂತ ಕಿಡಿಕಾರಿದರು. ಇದೇ ಮೊದಲ ಬಾರಿಗೆ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಜನತಾ ದರ್ಶನ ನಡೀತಾ ಇದೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಜನತಾ ದರ್ಶನ ನಡೆಯಿತು. ಈ ವೇಳೆ ರಾಮಲಿಂಗಾರೆಡ್ಡಿ ಮಾತನಾಡಿ, ಜಿಲ್ಲಾಧಿಕಾರಿಗಳು ಪ್ರತಿ 15 ದಿನಕ್ಕೊಮ್ಮೆ ಸಭೆ ನಡೆಸಿ ಜನರ ಸಮಸ್ಯೆ ಪರಿಹರಿಸಬೇಕು ಅಂತ ಹೇಳಿದರು. ಮೈಸೂರು ಜನತಾ ದರ್ಶನಕ್ಕೆ ಕಾವೇರಿ ಹೋರಾಟದ ಬಿಸಿ ತಟ್ಟಿದೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಅವರಿಂದ ಜನತಾ ದರ್ಶನ ನಡೆಸಿದರು. ಇದುವರೆಗೂ ಜಿಲ್ಲಾಡಳಿತದಿಂದ 74 ಅರ್ಜಿ ಸ್ವೀಕರಿಸಲಾಯಿತು. ಹಾವೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮದ ವೇಳೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಜನತಾ ದರ್ಶನ ನಡೆಯಿತು. ಶಾಸಕ ಎನ್ಎಚ್ ಕೋನರೆಡ್ಡಿ, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದರು. ಚಿತ್ರದುರ್ಗದಲ್ಲಿ ಭಜರಂಗದಳ ದಕ್ಷಿಣ ಪ್ರಾಂತದಿಂದ ಶೌರ್ಯ ಜಾಗರಣ ರಥಯಾತ್ರೆ ನಡೆಯಿತು. ಬಿಎಚ್ಪಿ ಸ್ಥಾಪನೆಯಾಗಿ 60 ವರ್ಷ ತುಂಬಿದ ಹಿನ್ನೆಲೆ 15 ದಿನಗಳ ಕಾಲ ಶೌರ್ಯ ರಥಯಾತ್ರೆ ಮಾಡಲಾಗ್ತಾ ಇದೆ. ಚಿತ್ರದುರ್ಗದಿಂದ ಪ್ರಾರಂಭವಾಗಿ ದಾವಣಗೆರೆ, ವಿಜಯನಗರ, ಶಿವಮೊಗ್ಗ, ತುಮಕೂರು, ಹಾಸನ, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾಗಿ ಉಡುಪಿಯಲ್ಲಿ ಸಮಾರೋಪ ಆಗಲಿದೆ. ಬಿಬಿಎಂಪಿ ವಾರ್ಡ್ಗಳ ಸಂಖ್ಯೆಯನ್ನು 225 ನಿಗದಿ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 243 ಇದ್ದ ವಾರ್ಡ್ಗಳನ್ನು ಪುನರ್ ವಿಂಗಡಿಸಿ 225 ವಾರ್ಡ್ಗಳನ್ನು ನಿಗದಿ ಮಾಡಲಾಗಿದೆ. ಎಲ್ಲಾ ಸಾಧಕ ಬಾಧಕ ಪರಿಗಣಿಸಿ ಬಿಬಿಎಂಪಿ ವಾರ್ಡ್ ಪರಿಷ್ಕೃತ ಪಟ್ಟಿಯನ್ನು ರಾಜ್ಯ ಸರ್ಕಾರ ಅನುಮೋದಿಸಲಿದೆ. ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ನಾಲ್ವರ ಕಾಲು ಮುರಿದಿರೋ ಘಟನೆ ಕೋಲಾರದ ಶ್ರೀನಿವಾಸ್ಪುರ ತಾಲೂಕಿನ ಮೀಸಗಾನಹಳ್ಳಿ ಗೇಟ್ ಬಳಿ ನಡೆದಿದೆ. ಬೆಳಗಾವಿಯಿಂದ ತಿರುಪತಿಗೆ ತೆರಳುವ ವೇಳೆ ಅಪಘಾತ ನಡೆದಿದ್ದು ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಕೊಚ್ಚಿ ಯುವಕನನ್ನ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಈ ಘಟನೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಜಾಲಿಹಾಳದಲ್ಲಿ ನಡೆದಿದೆ. ಆರೋಪಿಗಳಿಗಾಗಿ ಕುಷ್ಟಗಿ ಪೊಲೀಸರು ಬಲೆ ಬೀಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2023 ಭರ್ಜರಿ ಸಿದ್ದತೆ ನಡೀತಾ ಇದೆ. ಇವತ್ತು ದಸರಾ ಗಜಪಡೆಯ ಮತ್ತೊಂದು ಹಂತದ ತಾಲೀಮು ನಡೆಯಿತು. ಜಂಬೂ ಸವಾರಿಯಲ್ಲಿ 750 ಕೆಜಿ ತೂಕದ ಅಂಬಾರಿ ಹೊತ್ತು ಸಾಕುವ ಅಭಿಮನ್ಯುವಿಗೆ ಇವತ್ತು 75% ತೂಕ ಹೊರಿಸಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ತಾಲೀಮು ನಡೆಸಲಾಯಿತು.
ಪೇಜಾವರ ಶ್ರೀಗಳು ಕಾರಿನಲ್ಲಿ ಕುಳಿತು ಗಜಪಡೆ ತಾಲೀಮು ವಿಡಿಯೋ ಮಾಡಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಕರ್ನಾಟಕ ಬಂದ್ ಮಾಡೋಣ ಅಂತ ವಾಟಾಳ್ ನಾಗರಾಜ್ ಹಾಗೂ ಇನ್ನೊಂದಿಷ್ಟು ಕನ್ನಡಪರ ಸಂಘಟನೆಗಳು ಪ್ರಶ್ನೆ ಮಾಡಿವೆ. ಶುಕ್ರವಾರ ಕರ್ನಾಟಕ ಬಂದ್ ಮಾಡಲು ಮುಂದಾಗಿವೆ. ನಾಳೆ ಕನ್ನಡಪರ ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಿ ಶುಕ್ರವಾರದ ಬಂದ್ ಬಗ್ಗೆ ತೀರ್ಮಾನವನ್ನ ಮಾಡಲಾಗುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ನಿಲ್ಲಿಸುವಂತೆ ಆಗ್ರಹಿಸಿ ವಾಟಾಳ್ ನಾಗರಾಜ್ ಕರವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಸಾರಾ ಗೋವಿಂದು ಕುಮಾರ್ ಸೇರಿದಂತೆ ಹಲವು ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸರು ತದನಂತರ ಬಿಡುಗಡೆ ಮಾಡಿದರು. ಮಂಗಳವಾರ ಬೆಂಗಳೂರು ಬಂದ್ಗೆ ನೂರಕ್ಕೂ ಹೆಚ್ಚು ಸಂಘಟನೆಗಳಿಂದ ಬೆಂಬಲ ಸಿಕ್ಕಿದೆ. ಮಂಗಳವಾರ ಬೆಳಗ್ಗೆ 11ಕ್ಕೆ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಯಲಿದೆ. ಈ ಕುರಿತು ಮುಖ್ಯಮಂತ್ರಿ ಚಂದ್ರು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಾಯಿತು. ಇವತ್ತು ಕೂಡ ಸಭೆಯನ್ನ ಮಾಡಲಾಗಿದೆ. ಇನ್ನು ನಾಳೆ ಅಂತಿಮ ಬೆಂಬಲದ ಬಗ್ಗೆ ತಿಳಿಸಲಾಗುತ್ತೆ ಅಂತ ಕುರುಬೂರು ಶಾಂತಕುಮಾರ್ ಹೇಳಿಕೆಯನ್ನು ಕೊಟ್ಟರು. ಇನ್ನು ಡಿಕೆ ಶಿವಕುಮಾರ್ ಹೋರಾಟಗಾರರ ಬಗ್ಗೆ ಅಸಡ್ಡೆಯಾಗಿ ಮಾತನಾಡಬಾರದು, ಇದು ಮಂತ್ರಿ ಶೋಭೆ ತರುವಂತದ್ದಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಬಹಳ ಲಘುವಾಗಿ ನಮ್ಮ ಬಂದ್ ಬಗ್ಗೆ ಮಾತಾಡ್ತಾರೆ. ನಾವು ಬೆಂಗಳೂರಿಗೆ ಬಂದ್ ಮಾಡೋದ್ರಿಂದ ಬೆಂಗಳೂರಿಗೆ ಅಗೌರವ ಮಾಡ್ತೀವಿ, ಬೆಂಗಳೂರು ಜನತೆಯನ್ನು ಕುಂದುಂಟು ಮಾಡ್ತೀವಿ ಅಂತಕ್ಕಂಥದ್ದ ಹೇಳ್ತಾರೆ. ಇದು ಅವರ ಒಂದು ಅಧಿಕಾರಕ್ಕೆ ತಕ್ಕನಾದಂಥ ಹೇಳಿಕೆಯಲ್ಲ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಲಘುವಾಗಿ ಹೋರಾಟಗಾರರ ಬಗ್ಗೆ ಮಾತಾಡ್ತಕ್ಕಂಥದ್ದ ಬಿಡಬೇಕು. ನೀರಾವರಿಸಿ ಇನ್ನು ಇದೇ ವೇಳೆ ಮುಖ್ಯಮಂತ್ರಿ ಚಂದ್ರು ಕೂಡ ಮಾತನಾಡಿದ್ದಾರೆ. ಬಂದ್ ನಡೆಯುತ್ತೆ, ಶಾಂತಿಯುತವಾದ ಬಂದ್ಗೆ ನಾವು ಕರೆಯನ್ನ ಕೊಟ್ಟಿದ್ದೇವೆ. ಈ ಬಂದ್ ಪ್ರತಿಷ್ಠೆಯ ಬಂದ್ ಅಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟರು. ಬಂದ್ ನಡೆಯುತ್ತೆ 26ನೇ ತಾರೀಖು ಶಾಂತಿಯುತವಾದ ಬಂದ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಅದರ ಜೊತೆಯಲ್ಲಿ ನಮ್ಮ ಟೌನ್ ಹಾಲ್ನಿಂದ ನಮ್ಮ ಮೈಸೂರು ಬ್ಯಾಂಕ್ ವರೆಗೂ ಕೂಡ ಒಂದು ಶಾಂತಿಯುತವಾದ ಪ್ರತಿಭಟನೆಯನ್ನು ಕೂಡ ನಾವು ಮೆರವಣಿಗೆಯಲ್ಲಿ ಮಾಡ್ತೀವಿ. ಬಹಳ ಸಂತೋಷವಾದ ವಿಚಾರ, ನಮ್ಮ ವಾಹನ ಚಾಲಕರಿಂದ ಸಾವಿರಾರು ಜನ ಬರ್ತಾರೆ ಎಂದಾಗ ಈ ಬಂದಿನ ತೀಕ್ಷ್ಣತೆಯನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇನ್ನು ಕಾವೇರಿಗಾಗಿ ಮಂಗಳವಾರ ಬೆಂಗಳೂರು ಬಂದ್ಗೆ ವಿವಿಧ ಸಂಘಟನೆಗಳು ಕರೆಯನ್ನ ನೀಡಿದ್ದು. ಬಂದ್ಗೆ ಬಿಎಂಟಿಸಿ ನೌಕರರ ಸಂಘ ಬೆಂಬಲವನ್ನ ಸೂಚಿಸಿದೆ. ಮಂಗಳವಾರ ಬಿಎಂಟಿಸಿ ಬಸ್ ರಸ್ತೆಗೆ ಇಳಿಯೋದಿಲ್ಲ. ಬಿಎಂಟಿಸಿಯ ಎಲ್ಲಾ ಘಟಕಗಳಿಂದಲೂ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಸೂಚಿಸಲಾಗಿದೆ. ಇನ್ನು ಸಾರಿಗೆ ಸಿಬ್ಬಂದಿ ಸಂಘಟನೆಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಮಾತನಾಡಿದ್ದು, ಬೆಂಗಳೂರು ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಬೆಂಗಳೂರಿಗೂ ಕಾವೇರಿ ನೀರು ಬೇಕು, ಇಡೀ ರಾಜ್ಯಕ್ಕೆ ಜಲಾಶಯಗಳು ಬತ್ತಿವೆ. ಈ ಸಂದರ್ಭದಲ್ಲಿ ಕಾವೇರಿ ಪ್ರಾಧಿಕರಣ ಮಾಡಿರುವಂಥ ಒಂದು ಆಜ್ಞೆ ಇದೆ, ಆದೇಶ ಏನಿದೆ ಅಥವಾ ಸುಪ್ರೀಂ ಕೋರ್ಟ್ ನಾವು ಇದಕ್ಕೆ ಮಧ್ಯೆ ಪ್ರವೇಶ ಮಾಡಲ್ಲ, ನೀವು 5,000 ಕ್ಯೂಸೆಕ್ ಎಳಿ ಬಿಡಿ ಅಂತ ಹೇಳಿದೆ. ಇದು ಭಾಳ ಅನ್ಯಾಯ ಮಾಡಿದೆ. ಬೆಂಗಳೂರಿನವರೆಗೂ ನೀರು ಬೇಕು. ಆದರೆ ನಾವು ನಮ್ಮ ಇನ್ನು ಬೆಂಗಳೂರು ಬಂದ್ಗೆ ಬಿಎಂಟಿಸಿ ನೌಕರರು ಬೆಂಬಲ ಬೆನ್ನಲ್ಲೇ ಸಾರಿಗೆ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬಿಎಂಟಿಸಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಹಿನ್ನೆಲೆ ಮಂಗಳವಾರ ನೌಕರರು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಕರ್ತವ್ಯಕ್ಕೆ ಹಾಜರಾಗದೇ ಇದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕಾವೇರಿ ನೀರಿಗಾಗಿ ಸೆಪ್ಟೆಂಬರ್ 26ಕ್ಕೆ ಬೆಂಗಳೂರು ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ಸೂಚಿಸ್ತಾ ಇದೆ. ಬಂದ್ಗೆ ಎಲ್ಲಾ ರೈತ ಸಂಘಟನೆಗಳು ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮದಲ್ಲಿ ಕಿಡಿಗೇಡಿಗಳು 100ಕ್ಕೂ ಅಧಿಕ ಅಡಿಕೆ ಗಿಡ ಕಡಿದು ನಾಶ ಮಾಡಿದ್ದಾರೆ. ರಾತ್ರೋರಾತ್ರಿ ಅಡಿಕೆ ಗಿಡ ಕಡಿದಿರುವುದನ್ನ ಕಂಡು ರೈತ ಕಣ್ಣೀರು ಹಾಕಿದ್ದಾನೆ. ಶಿವಮೊಗ್ಗ ನಗರದ ಮಹಿಳಾ ಪೊಲೀಸ್ ಸ್ಟೇಷನ್ನೊಳಗೆ ಹಾವು ಪ್ರತ್ಯಕ್ಷವಾಗಿತ್ತು. ತಕ್ಷಣ ಪೊಲೀಸ್ ಸಿಬ್ಬಂದಿ ಉರಗ ರಕ್ಷಕರಿಗೆ ಮಾಹಿತಿ ತಿಳಿಸಿದ್ದಾರೆ. ಬಳಿಕ ಹಾವನ್ನ ಸುರಕ್ಷಿತವಾಗಿ ಹಿಡಿದು ಠಾಣೆಯಿಂದ ಸುರಕ್ಷಿತ ಸ್ಥಳಕ್ಕೆ ಬಿಡಲಾಯಿತು.
ದೆಹಲಿಯಲ್ಲಿ ಸನಾತನ ಮಹಾಮಂಡಲ ಪ್ರತಿಭಟನೆ ನಡೆಸ್ತಾ ಇದ್ದು ಉದಯನಿಧಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸನಾತನ ಧರ್ಮ ಕುರಿತು ಸಚಿವ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಮುಂದುವರೆದಿದೆ ಆಕ್ರೋಶ. ಮಧ್ಯಪ್ರದೇಶ ಚುನಾವಣೆ ಗುರಿಯಾಗಿಸಿ ಭೋಪಾಲ್ನಲ್ಲಿ ಬಿಜೆಪಿ ಸಮಾವೇಶ ನಡೆದಿದ್ದು ಪ್ರಧಾನಿ ಮೋದಿ ರೋಡ್ ಶೋ ನಡೆಸಿದ್ದಾರೆ. ಭೋಪಾಲ್ನಲ್ಲಿ ಕಾರ್ಯಕರ್ತರ ಮಹಾಕುಂಭ ಹೆಸರಿನಲ್ಲಿ ಬೃಹತ್ ಬಿಜೆಪಿ ಸಮಾವೇಶ ಆಯೋಜಿಸಿದ್ದು ಸಮಾವೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಕ್ತಿ ಪ್ರದರ್ಶನ ಮಾಡಿದೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆಯಲ್ಲಿ WTD ಕರ್ನಾಟಕ ಕಾಂಪಿಟೇಷನ್ ಅಡಿಯಲ್ಲಿ ವಿಡಿಯೋ ಚಾಲೆಂಜ್ ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್, ಪ್ರವಾಸಿ ಉತ್ಸಾಹಿಗಳು ಪಾಲ್ಗೊಳ್ಳಬಹುದು. ಟೂರಿಸಂ ಅಂಡ್ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಇತರೆ ಥೀಮ್ ಮೇಲೆ ರೀಲ್ಸ್ ವಿಡಿಯೋ ರಚಿಸಿ ಹ್ಯಾಶ್ಟ್ಯಾಗ್ WTD ಕರ್ನಾಟಕ ರೀಲ್ಸ್ಗೆ ಹ್ಯಾಶ್ಟ್ಯಾಗ್ ಮಾಡಬಹುದು. ಸೆಪ್ಟೆಂಬರ್ 25ರ ಒಳಗೆ ನೀವು ರಚಿಸಿದ ರೀಲ್ಸ್ ವಿಡಿಯೋ ಪೋಸ್ಟ್ ಮಾಡಬೇಕು. ನಿಮ್ಮ ಪೋಸ್ಟನ್ನು @KarnatakaWorldಗೆ ಟ್ಯಾಗ್ ಮಾಡಿ. ಟ್ಯಾಗ್ ಮಾಡುವ ಮೊದಲು ನೀವು ಈ ಪೇಜ್ ಅನ್ನು ಫಾಲೋ ಮಾಡಿರಬೇಕು. ಹೆಚ್ಚು ಕಮೆಂಟ್ಸ್, ಲೈಕ್ಸ್ ಪಡೆದ ಮೊದಲ 3 ಪೋಸ್ಟ್ಗಳನ್ನು ಪರಿಗಣಿಸಿ ವಿಶ್ವ ಪ್ರವಾಸೋದ್ಯಮ ದಿನವಾದ ಸೆಪ್ಟೆಂಬರ್ 27ರಂದು ವಿಜೇತರನ್ನು ಘೋಷಿಸಲಾಗುತ್ತೆ. ಬೀದರ್ನಲ್ಲೂ ಮುಂದುವರೆದಿದೆ ಕಾವೇರಿ ಹೋರಾಟ. ಕರವೇ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಕರವೇ ಕಾರ್ಯಕರ್ತರಿಂದ ಬೃಹತ್ ಮಟ್ಟದಲ್ಲಿ ಇದೀಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೋರಾಟಗಳು ಹೆಚ್ಚಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.